ನೂರು ಕ್ಕೆ ನೂರು ಇವರು ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡದೇ ಇದ್ರೆ ಇವತ್ತು ಚಾಮರಾಜನಗರದಂತದ ಒಂದು ಇನ್ಸಿಡೆಂಟ್ ಆಗ್ತಾ ಇತ್ತೇನ್ರಿ? ಹಾ, ಎಲ್ಲಿಯಾದ್ರೂ ಉಂಟಾ ದೇಶದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ದಾರೆ ಏನ್ರಿ? ಬೆಂಗಳೂರಿನಲ್ಲಿ ಸತ್ತಿದ್ದಾರೆ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಬೇರೆ ಬೇರೆ ಕಡೆ ಸತ್ತಿದ್ದಾರೆ, ಇನ್ನೂ ಸಾಯ್ತಾರೆ. ಈಗಲೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮತ್ತೆ ಯಾವಾಗ ಎಚ್ಚೆತ್ಕೊಂತೀರಿ ನೀವು? ಒಂದು ಆಕ್ಸಿಜನ್ ಸಮಸ್ಯೆನ ನಿವಾರಣೆ ಮಾಡೋಕ್ಕಾಗದೇ ಇರತಕ್ಕಂಥದ್ದು, ಬೀದಿ ಬೀದಿಲಿ ಸಾಯ್ತಾ ಇದಾರೆ ಜನ. ಹಂಗಾರೆ ಕಾಣ್ತಾ ಇಲ್ಲ, ಅದೆಲ್ಲ ವಾಟ್ಸಪ್ ಅಲ್ಲಿ ಬೇರೆ ಬರ್ತಾ ಇರೋದು, ಜನ ಹೇಳ್ತಾ ಇರೋದೆಲ್ಲ ಸುಳ್ಳು. ಹಂಗಿದ್ರೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ವಿಫಲವಾಗಿ ಕೂಡ ಈಗಲೂ ಕೂಡ ಲಾಕ್ಡೌನ್ ಮಾಡೋ ವಿಚಾರದಲ್ಲಿ ಮೀನಮೇಷ ಮಾಡ್ತಾ ಇದ್ರಲ್ಲ ನೀವು, ಮತ್ತೆ ಯಾವಾಗ ಮಾಡ್ತೀರಿ ಲಾಕ್ಡೌನು? ಮಾಡಿ ಏನು ತೊಂದರೆಗಳು ಬರ್ತದೆ, ಆ ತೊಂದರೆಗಳನ್ನು ಕಳೆದ ಬಾರಿನೂ ತೊಂದರೆ ಆಗಿದೆ, ಆ ತೊಂದರೆಗಳನ್ನು ನಿಭಾಯಿಸುವಲ್ಲಿ ಸಾರ್ವಜನಿಕರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಈಗ ನಮಗೆ ಸಾರ್ವಜನಿಕರು ಯಾಕೆ ಸಹಕಾರ ಮಾಡಲ್ಲ? ಕಳ್ಳರು ಅಂತ ಆಗಿದೆ ಇವತ್ತು ಪರಿಸ್ಥಿತಿ. ಆಮೇಲೆ ನೀವು ಸಮರ್ಪಕವಾಗಿ ಮಾಡ್ತಾರೆ ಸಾರ್ವಜನಿಕರು, ಇವತ್ತು ಕೂಡ ಏನು ಬೇಕಾದ್ರೂ ಸಹಾಯ ಮಾಡಕ್ಕೆ ತಯಾರಿದ್ದಾರೆ. ಇವತ್ತು ಅವರು ಸ್ವಂತ ಪ್ಯಾಕೆಟಿಂದ ಕೊಡಕ್ತಾ ಇದ್ದಾರೆ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದರೆ. ಅದು ಆ ದುಡ್ಡಲ್ಲಿ ನೀವು ಜನರ ದುಡ್ಡು ಮತ್ತು ಕೋವಿಡ್ನಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿದೆ ಅನ್ನೋ ವಿಚಾರದಲ್ಲಿ ಜನರಿಗೆಲ್ಲ ಕೂಡ ಅನುಮಾನ ಇದೆ ಇವತ್ತು. ಸರ್ ನೋಡಿ, ಕೋವಿಡ್ ವಿಚಾರದಲ್ಲಿ ತಜ್ಞರ ಸಮಿತಿ ಕಳೆದ ಒಂದೂವರೆ ತಿಂಗಳು ಎರಡು ತಿಂಗಳಿಂದನೇ ವರದಿ ಕೊಟ್ಟಿದೆ. ಏನಂತ ಕೊಟ್ಟಿದೆ? 50,000 ದಾಟಿ ಹೋಗ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಅದು ಆಯಿತು, ಪೂರ್ವ ಆಯಿತು. ಈ 50,000 ದಾಟ್ತದೆ ಅಂತ ಹೇಳ್ಬೇಕಾದ್ರೆ ಪ್ರಿಕಾಷನರಿ ಮೆಜರ್ಮೆಂಟ್ ತಗೋಬೇಕಲ್ಲ, ಏನೇನು ತಗೋಬೇಕು? ಒಂದು ಸಿಂಗಲ್ ಆ 50,000 ತಡೆಯೋದಕ್ಕೆ ಏನೇನು ಕ್ರಮ ಮಾಡಿದ್ರಿ? ಒಂದು ಸಿಂಗಲ್ ಹೇಳಿ ನೋಡೋಣ. ಯು ಹ್ಯಾವ್ ನಾಟ್ ಮೇಡ್ ಎನಿ ಎಫರ್ಟ್. ಬೆಡ್ಗಳು ಇಂಪ್ರೂವ್ ಮಾಡಲಿಲ್ಲ, ಆಕ್ಸಿಜನ್ ಕೊರತೆ ಇಂಪ್ರೂವ್ ಮಾಡಲಿಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್ಗಳನ್ನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿಲ್ಲ. ಯಾರು ದುಡ್ಡು ಮಾಡಬೇಕಾಗಿದೆ ದೊಣ್ಣೆ ಮಾಡ್ತಾ ಇದ್ದಾರೆ, ದಂಧೆ ಮಾಡೋ ದುಡ್ಡು ಮಾಡ್ತಾ ಇದ್ದಲ್ಲ ಮಾಡ್ತಲೇ ಇದ್ದರೆ ಇದರಿಂದ ಯಾರಿಗೆ ತೊಂದರೆ ಆಯ್ತು? ಸರ್ಕಾರಕ್ಕೆ ತೊಂದರೆ ಆಗಲಿಲ್ಲ, ಸರ್ಕಾರ ನಡೆಸೋರಿಗೆ ತೊಂದರೆ ಆಗಲಿಲ್ಲ, ಜನಸಾಮಾನ್ಯರಿಗೆ ಸಂಪೂರ್ಣ ತೊಂದರೆ ಆಯಿತು. ಪಾಪ ತಂದೆ ತಾಯಿಗಳು ಕಳ್ಕೊಂಡ್ರು, ಅಕ್ಕ ತಂಗಿಯರು ಕಳ್ಕೊಂಡ್ರು, ಅಣ್ಣ ತಮ್ಮಗಳು ಕಳ್ಕೊಂಡ್ರು, ಆ ಕುಟುಂಬ ನಿರ್ಗತಿಕರಾದರು. ಹಾಂ, ಆ ನಿರ್ಗತಿಗೆ ಆಗ್ತಾರೆ ಅನ್ನೋದು ವಿಚಾರ ನಿಮಗೆ ಗೊತ್ತಿರಲಿಲ್ಲ ನಿಮಗೆ? ಅದನ್ನು ತಡೆಯೋದಕ್ಕೆ ಎಲ್ಲರೂ ಮಾಡಿ ಈಗ ಹೇಳ್ತಾರೆ. ಮೊನ್ನೆ ಸೋಮಶೇಖರ್ ಅವರು ಹೇಳ್ತಾರೆ 1,00,000 ಪರಿಹಾರ ಕೊಡಿ. ನೀವು 1,00,000 ಪರಿಹಾರ ತಗೊಂಡ ಮಣ್ಣಿ ಬಿಸಾಕ್ರಿ, ತಗೊಂಡೋಗ್ರಿ. ನಿಮ್ಮ 1,00,000 ಪರಿಹಾರ ಯಾರಿಗಿರಬೇಕು? ಬೆಡ್ ಕೊಡಿ, ಔಷಧಿ ಕೊಡಿ, ಸರಿಯಾದ ಆಸ್ಪತ್ರೆ ಕೊಡಿ. ಅವ್ರು ವೆಂಟಿಲೇಟರ್ ತಗೊಂಡ್ಬಂದು ಅವ್ರ ಪ್ರಾಣ ಉಳಿಸಿ, ನೀವು ಸತ್ತ ಮೇಲೆ ಕೊಡ್ತಕ್ಕಂಥ ಪರಿಹಾರ ಇವತ್ತು ಘೋಷಣೆ ಮಾಡಕ್ಕೆ ಹೋಗಿದ್ರಿ. ಯಾರಿಗೆ ಬೇಕಾಗಿದೆ ನಿಮಗೆ ಸತ್ತ ಮೇಲೆ ಕೊಡ್ತಕ್ಕಂಥ ಪರಿಹಾರ? ದಯಮಾಡಿ, ಕೋವಿಡಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳೇ ಒಬ್ಬರೇ ಏನು ನಡೀತಾ ಇದೆ ಅನ್ನೋ ವಿಚಾರನ ಹೇಳಬೇಕಾಗುತ್ತೆ. ಎಲ್ಲರೂ ಕೋವಿಡ್ ವಿಚಾರದಲ್ಲಿ ಇವತ್ತು ಲಾಕ್ಡೌನ್ ವಿಚಾರದಲ್ಲಿ ಎಲ್ಲರೂ ಕೂಡ ನಿಮ್ಮ ಎಂ ಪಿಗಳಿರ್ಬೋದು, ಎಮ್ ಎಲ್ ಎಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಮಾತಾಡೋಕ್ಕೆ ಅವಕಾಶ ಕೊಡಬೇಡಿ ದಯಮಾಡಿ. ಅಧಿಕಾರಿಗಳು ನಾಳೆ ನೋಡಿ, ನಾಳೆ ಬೆಳಗ್ಗೆ ಅಧಿಕಾರಿಗಳು 100% ಕೈ ಚೆಲ್ತಾರೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರು ಕೈ ಚೆಲ್ತಾರೆ, ನರ್ಸರ್ಗಳು ಕೈ ಚೆಲ್ತಾರೆ. ಇವತ್ತಿನವರೆಗೆ ಕೋವಿಡಲ್ಲಿ ಯಾರಾದರೂ ಏನಾದರೂ ವ್ಯತ್ಯಾಸ ಆದರೆ ಅವ್ರ ಕುಟುಂಬಕ್ಕೆ ನಾವಿದ್ದೀವಿ, 30,00,000 ಪರಿಹಾರ ಕೊಡ್ತೀವಿ ಅಂತ ಕಳೆದ ಬಾರಿ ಹೇಳಿದ್ರಿ. 3 ರೂಪಾಯಿ ಕೊಟ್ರೇನ್ರಿ, 100,000 ಜನ ಸತ್ತರಲ್ರಿ ಕೋವಿಡ್ ವಾರಿಯರ್ಸು. ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಡಾಕ್ಟರ್ ಇರ್ಬೋದು, ನರ್ಸಸ್ಗಳಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲ ಸತ್ರು, ಯಾರು 1 ರೂಪಾಯಿ ಪರಿಹಾರ ಕೊಡಲಿಲ್ಲ. ನೀವು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದರೆ ಖಂಡಿತ ಇವತ್ತು ಕೂಡ ನಿಮ್ಮನ್ನ ಜೊತೆಗೂಡಿ ಕೆಲಸ ಮಾಡೋದಕ್ಕೆ ಸಾರ್ವಜನಿಕರು ತಯಾರಿದ್ದಾರೆ ಇವತ್ತು.